ಭವ್ಯ ಅವರೇ, ನಿಜಕ್ಕೂ ಏನು ಉದ್ದೇಶ ಇದು, ಏನಾಗಬೇಕು ಅಂತ ಹೇಳ್ತೀರಿ? ಇದೊಂದು ಅಂದರೆ ಅದೊಂದು ಸಮುದಾಯಕ್ಕೆ, ಎಲ್ಲ ಕಡೆ ನಾವು ಹಲವಾರು ಕಡೆ ನೋಡಿದ್ದೇವೆ. ಈಗ ಬೆಂಗಳೂರಲ್ಲೇ 3 ತಿಂಗಳು ಹಿಂದೆ ನೋಡಿದರೆ ರೈಲ್ವೆ ಸ್ಟೇಷನಲ್ಲಿ ನೋಡಿದ್ದೀರ, ಅಂದರೆ ರೆಸ್ಟ್ ರೂಮಲ್ಲಿ ಹೋಗಿ ಒಂದೆಲ್ಲಾದರೂ ಜಾಗ ಸಿಕ್ಬಿಟ್ರೆ ಹಾಗೇನೆ ಅವರು, ಅದು ಸಹ ಇದೇ ಇತಿಹಾಸ ಹೇಳ್ತಾರೆ ಅವರು. ನಾವು ಐವತ್ತು ವರ್ಷದಿಂದ ಆ ರೆಸ್ಟ್ ರೂಮನ್ನು ನಾವು ಮಸೀದಿ ಮಾಡ್ಕೊಂಡಿದ್ದೇವೆ, ಇದು ನಮ್ಮದು ಸ್ವತ್ತು ಅಂತ. BBMPದು ಸೇಮ್ ಅದೇ ರೀತಿಯಾಗಿದೆ. ಅದು ಯಾವುದೇ ರೀತಿ ಈದ್ ಮೈದಾನನೂ ಅಲ್ಲ, ಏನೂ ಅಲ್ಲ. BBMP ಕಮಿಷನ್ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ, ಅದು BBMPಯ ಪ್ಲೇ ಗ್ರೌಂಡ್ ಅಂತ ಹೇಳಿ. ಅಲ್ಲಿ ಈಗ ನಾವು ಸಹ ಮುಂದೆ ಹೋಗ್ತೇವೆ, ಮನವಿ ಕೊಡ್ತೇವೆ. ನಾವು ಸಹ ಈಗ ನವರಾತ್ರಿ ಬರ್ತದೆ, ಮತ್ತು ಶಿವರಾತ್ರಿ ಬರ್ತಾ ಇದೆ. ಶಿವರಾತ್ರಿಗೆ ನಾವು ಸಹ ಅಲ್ಲಿ ಸಾಮೂಹಿಕ ಆರತಿಯನ್ನು ಮಾಡ್ತೇವೆ. ಇದು ಯಾಕಂತ ಹೇಳಿದ್ರೆ ಅದು ಸಾರ್ವಜನಿಕ ಸ್ವತ್ತಾಗಿದೆ. ಯಾರು ಬೇಕಾದರೂ ಆಡ್ಬೋದು. BBMP ಮುಂಚೆಯಿಂದಲೂ ಕೂಡ ಅದಕ್ಕೆ ಅವಕಾಶ ಕೊಡ್ಬೋದಿತ್ತಲ್ಲ. ಅದೇ ಫೈಟ್ ಮಾಡ್ತಾನೆ ಇದಾರಲ್ಲ ಪ್ರಮೀಳಾ ನೇಸರ್ಗೆ. ಆಗಿನ ಕಾಲದಲ್ಲಿ ರಾಷ್ಟ್ರಧ್ವಜವನ್ನೇ ಹಾರಿಸ್ಲಿಕ್ಕೆ ಪರ್ಮಿಷನ್ ಕೊಡ್ಲಿಲ್ಲ ಅಂದ್ರೆ ಎಂತಹ ದುರ್ದೈವದ ಆಗಿನ ಅಲ್ಲಿನ ಅಧಿಕಾರಿಗಳು. ಇಲ್ಲಿ ಮುಖ್ಯ ಯಾರು ತಪ್ಪು ಮಾಡಿದ್ದಾರೆ ಅಂದ್ರೆ, ಅಲ್ಲಿ ಆವಾಗಿನಿಂದ ಏನು ಈ ಕಾಂಗ್ರೆಸ್ ಸಂಸ್ಕೃತಿ ಇತ್ತಲ್ಲ, ಅದು ಇದು ಮೇಯ್ನ್ ಆಗಿ ಇವತ್ತು ಅದು ಬದಲಾಗಬೇಕು. ಇಲ್ಲ ಅಂತ ಹೇಳಿದ್ರೆ ಬರ್ತಾ ಬರ್ತಾ ಇವಾಗ ನಮಗೆ ಇನ್ನೊಂದು ಭಯ ಆಗುತ್ತೆ. ಇವರಿಗೆ ಜಾಗ ಕೊಡ್ಲಿಕ್ಕೆ ಯಾಕೆ ಭಯ ಆಗುತ್ತೆ ಅಂದ್ರೆ, ಹೋಗುವಾಗ ದಾರಿಯಲ್ಲಿ ಶಿವನ ದೇವಸ್ಥಾನ ಇದೆ, ಅದು ಯಾರ ಸ್ವತ್ತು? ಇವರಿಗೆ ಬಂದ್ಬಿಟ್ಟು ಹಿಂದೂಗಳು ಮಾಡ್ತೀವಿ, ನಾವು ಮೊಹರಂ ಪಂಚಾಯತ್ನ ನಿಮ್ಮ ದೇವಸ್ಥಾನ ಮಾಡ್ತೀವಿ, ಅದಕ್ಕೆ ಅವಕಾಶ ಮಾಡ್ಕೊಡ್ತೀರಾ? ಈ ಮನೆ ನಮ್ದೇನೆ ಅಂತ ಹೇಳಿ ಇರುವ ಎಲ್ಲಾ ಸರ್ಕಾರಗಳಲ್ಲಿ ಆ ಜಾಗದಲ್ಲಿ ನಮಾಜ್ ಮಾಡೋದಕ್ಕೆ ಅವಕಾಶವನ್ನ ಕೇಳಿದ್ರೆ ಹೊರತು ಆ ಜಾಗ ಅವಕಾಶ ಕೇಳಿಲ್ಲ. ನಾವು ಕೇಳೋದು ಇಲ್ಲ, ನಮ್ ಜಾಗ ಮೊದ್ಲಿಂದನೂ ನಮಾಜ್ ಮಾಡ್ತಿದೀವಿ. ಇದು ಲೇಔಟ್ ಫಾರ್ಮೇಶನ್ ಆಯ್ತಲ್ಲ, ಚಾಮರಾಜೇಂದ್ರ ಒಡೆಯರ್ ಒಂದು ಪ್ರಶ್ನೆ ಇದೆ. ಆಕ್ರಮಣ ಮಾಡ್ಕೊಂಡ್ರು, ಈಗ ಇವ್ರದೇನಾಗಿದೆ ನಮ್ಮ ಜಾಗವನ್ನು, ನಮ್ಮ ದೇವಸ್ಥಾನವನ್ನು ಎಲ್ಲಿ ಇವರ ಬಹುಸಂಖ್ಯಾತ ಇವರ ಮೌಲ್ಯ ಹೆಚ್ಚಿದೆ ಅಲ್ಲ, ಅಲ್ಲಿ ಈ ರೀತಿಯಾಗಿ ಇವರನ್ನು ನಮ್ಮನ್ನ ಅಟ್ಯಾಕ್ ಮಾಡ್ಲಿಕ್ಕೆ ಪ್ರಾಪರ್ಟಿ ಓಕೆ ವಕ್ಫ್ ಬೋರ್ಡ್ ಅಂತ ಹೇಳ್ತಾ ಇದ್ರಿ, ಅಲ್ಲಿ ಧ್ವಜಾರೋಹಣ ಮಾಡೋದಕ್ಕೆ ಏನ್ ಸಮಸ್ಯೆ? ಮೊದಲನೇದಾಗಿ ನಿಮ್ಮ ಚಾನೆಲ್ ಮೇಲೆ ಹಾಗೂ ನಿಮ್ಮ ಮೇಲೆ ಹಾಗೂ ನಿಮ್ಮ ರಿಪೋರ್ಟರ್ ರಿಪೋರ್ಟ್ ಮಾಡಿದಾರಲ್ಲ ಅವ್ರ ಮೇಲೆ ನನಗೆ ಒಂದು ಅಬ್ಜೆಕ್ಷನ್ ಇದೆ. ವಿವಾದಿತ ಜಾಗ ಅಂತ ಹೇಳ್ತಾ ಇದ್ದೀರಾ, ಯಾವುದೋ ಕಾಂಜಿ ಪಿಂಜಿ ಎರಡ್ ಸಂಘಟನೆ ಎದ್ಬಿಟ್ಟು ನಮಗಿಲ್ಲಿ ನೀವು ಶಿವರಾತ್ರಿ ಮಾಡಕ್ ಅವಕಾಶ ಕೊಡಿ, ನನಗೆ ಇಲ್ಲಿ ಇದು ಮಾಡಿ ಅಂತ ಹೇಳ್ಬಿಟ್ರೆ ನಮ್ಮ ಜಾಗ ವಿವಾದಿತ ಸ್ಥಳ ಆಗಲ್ಲ. ಅದಕ್ಕೆ ದಾಖಲಾತಿಗಳಿವೆ, ಅದಕ್ಕೆ ದಾಖಲಾತಿಗಳಿವೆ, ಇದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್. ಇಲ್ಲಿ ನಿಮ್ ಪ್ರಶ್ನೆಗೆ ಉತ್ತರ ಕೊಡ್ತೀನಿ, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್. ಇದರ ನಂತರದ ಜಡ್ಜ್ಮೆಂಟ್ ಅನ್ನು ತೋರಿಸೋದಕ್ಕೆ ಹೇಳಿ ರಜಾಕ್ಗೆ, ನಾವು ಅಬ್ದುಲ್ ರಜಾಕ್ಗೆ ನಿಜವಾಗಿಯೂ ತಾಕತ್ತು ಇದ್ರೆ ಯಾರನ್ನ ಕಾಂಜಿ ಪಿಂಜಿಗಳು ಅಂತ ಹೇಳಿದ್ರು, ಇದೇ ಕಾಂಜಿ ಪಿಂಜಿಗಳು ಈ ವರ್ಷ ಅಲ್ಲಿ 15ನೇ ತಾರೀಕು ನಾವು ರಾಷ್ಟ್ರ ಧ್ವಜವನ್ನ ಹಾರಾಟ ಮಾಡ್ತೀವಿ. ಆಗ ಹಿಂದೂಗಳು ಕಾಂಜಿ ಪಿಂಜಿಗಳು, ಮುಸಲ್ಮಾನರು ಕಾಂಜಿ ಪಿಂಜಿಗಳು ಅನ್ನೋದನ್ನ ನಾವು ತೋರಿಸ್ತೀವಿ ತೋರಿಸ್ತೀವಿ. ನಾಗ್ಪುರ್ಗೆ ಟೈಮ್ ಬರ್ಬೇಕು ರಜಾಕ್ ಅವರೇ, ನೀವು ರಾಷ್ಟ್ರದ್ರೋಹಿಗಳು, ರಾಷ್ಟ್ರದ್ರೋಹಿಗಳು. ರಾಷ್ಟ್ರ ಧ್ವಜವನ್ನ ಹಾರಾಟ ಮಾಡಕ್ಕೆ ಬಿಡದೇ ಇರೋರು ರಾಷ್ಟ್ರದ್ರೋಹಿಗಳು, ಸಮಾಜ ದ್ರೋಹಿಗಳು, ಸಮಾಜ ದ್ರೋಹಿಗಳು, ಭಯೋತ್ಪಾದಕರು ಇವರು. ರಾಷ್ಟ್ರ ಧ್ವಜಕ್ಕೆ ಬೆಲೆ ಇಲ್ಲ ನೋಡಿ, ಕುರಿ ಮೇಕೆಗಳನ್ನ ಮಾರಾಟ ಮಾಡ್ತಾರೆ, ಕುರಿ ಮೇಕೆಗಳಿರುವಂತಹ ಬೆಲೆ ರಾಷ್ಟ್ರ ಧ್ವಜಕ್ಕಿಲ್ಲ. ಮುಸಲ್ಮಾನರ ಬಳಿ ಅವ್ರಿಗೆ ನಾಚಿಕೆ ಆಗಬೇಕು, ರಾಷ್ಟ್ರ ಧ್ವಜವನ್ನ ಹಾರಾಟ ಮಾಡಕ್ ಬಿಡಲ್ಲ ಅಂತ ಹೇಳ್ತಾರಲ್ಲ. ಇವ್ರಿಗೆ ಈ ದೇಶದಲ್ಲಿ ವಾಸ ಮಾಡ್ಲಿಕ್ಕೆ ಯಾವುದೇ ನೈತಿಕವಾದಂತ ಅಧಿಕಾರನೂ ಇಲ್ಲ, ಹಕ್ಕು ಇಲ್ಲ ನಿಮಗೆ. ರಾಷ್ಟ್ರೀಯ ಧ್ವಜವನ್ನ ನಮ್ಮ ಮಸೀದಿಯ ಆವರಣ, ನಿಮ್ಮ ಮಸೀದಿ ಬೇಡ ರೀ, ಮಾತಾಡ್ರಿ BBMP ಗ್ರೌಂಡ್ ಬಗ್ಗೆ. ನಿಮ್ ಮಸೀದಿ, ನಿಮ್ ಮದರ್ಸಾ, ನಿಮ್ ಮನೆ, ನಿಮ್ ಅತ್ತೆ ಮನೆ, ಮಾವನ ಮನೆ ಎಲ್ಲ ಬೇಡ ರೀ, BBMP ಗ್ರೌಂಡ್ ಬಗ್ಗೆ ಮಾತಾಡ್ರಿ. ರಜಾ ತಾಕತ್ತಿದ್ರೆ ನಿಮ್ಗೆ ಇವತ್ತು ಮಾತಾಡ್ರಿ. ಇವತ್ತು
ಇವರುಗಳು ತಿರಸ್ಕಾರ ಮಾಡಿ ಮಸೀದಿ ಒಳಗೆ ಹಾರಾಟ ಮಾಡಿದ್ದು ಯಾವ ನೋಡಿದ್ದ ಮದರಸಗಳಲ್ಲಿ ಹೋರಾಟ ಮಾಡಿದ್ದು ಯಾವ ನೋಡಿದ್ದ ಹಾರಾಟ ಮಾಡಿದ್ದನ್ನ ಭಯೋತ್ಪಾದಕರು ಇವರು ಇಂಥವ್ರನ್ನ ದೇಶದಲ್ಲೇ ಇಟ್ಕೋಬಾರ್ದು ದೇಶದೊಳಗೆ ಇಟ್ಕೋಬಾರ್ದು ಇವ್ರನ್ನೆಲ್ಲ ದೇಶದಲ್ಲೇ ಇಟ್ಕೋಬಾರ್ದು ರಾಷ್ಟ್ರ ಧ್ವಜಕ್ಕೆ ವಿರೋಧ ಮಾಡೋರು ದೇಶದಲ್ಲೇ ಇರಬಾರ್ದು ದೇಶದಲ್ಲೇ ಇರಬಾರ್ದು ಒಂದ್ ನಿಮಿಷ ಕಳಿಸ್ತೀವಿ 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 ಆಸ್ಟ್ರೇಲಿಯಾ ಕಾಂಜಿಪಿಂಜಿ ಅಂತ ಅವ್ರ ಏನು ಪದ ಉಪಯೋಗಿಸಿದ್ರು ಅವ್ರಿಗೆ ಕ್ಷಮೆ ಕೇಳಲೇಬೇಕು ಉದ್ಯೋಗಿಗಳು ಕೆಲಸ ಇಲ್ಲ ನೋಡಿ ನಾನು ಮುಸಲ್ಮಾನ ಹೇಳಬೇಕಾಗುತ್ತೆ ಕಾಂಜಿಪಿಂಜಿ ಅಂತ ಹೇಳೋದಕ್ಕೆ ಇವ್ರು ಯಾರು ಶಾಂತಿಯನ್ನ ಕೆಡಿಸುವ ಕಾಂಜಿಪಿಂಜಿಗಳು ಯಾರು ಅಂತ ಇಡೀ ದೇಶ ನೋಡಿದೆ ನೀವು ಹೇಳ್ತೀರಿ ವಿವಾದಿತ ಜಾಗ ಅನ್ನುವಂಥದ್ದಕ್ಕೆ ನಿಮ್ದು ಆಬ್ಜೆಕ್ಷನ್ ಇದೆ ವಿವಾದಿತ ವಿವಾದಿತ ಜಾಗನೇ ಕನಿಷ್ಠ ಪ್ರಮಾಣದ ಪರಿಜ್ಞಾನನೂ ಇಲ್ಲ ಅಬ್ದುಲ್ ರಜಾಕ್ಗೆ ಬಿಟ್ಟು ವಿವಾದ ಅಂದ್ರೆ ಏನು ವಿವಾದ ಫ್ರೀ ಅಂದ್ರೆ ಏನು ಅಂತ ಅಬ್ದುಲ್ ರಜಾಕ್ಗೆ ಗೊತ್ತೇ ಇಲ್ಲ ಕನಿಷ್ಠ ಪ್ರಮಾಣದ ಪರಿಜ್ಞಾನವೂ ಇಲ್ಲ ಇವು ಅಪ್ಪರಿಗೆ As per the observation of the honorable ಇದು ಆದ್ಮೇಲೆ ಬಂದಂತ ಆದೇಶಗಳು ಮಾತಾಡ್ರಿ ಸುಪ್ರೀಂ ಕೋರ್ಟ್ ಈಗ ಮೂಲಭೂತ ಪ್ರಶ್ನೆ ಇದೆ ನಂದೊಂದು ಮೂಲಭೂತ ಪ್ರಶ್ನೆ ಇದೆ ಮೈದಾನದಲ್ಲಿ ಯಾಕೆ ರಾಷ್ಟ್ರ ಧ್ವಜವನ್ನ ಹಾರಿಸಬಾರ್ದು ದೇಶದ್ರೋಹಿಗಳು ನಿಮ್ಮ ಚಾನೆಲ್ ರಿಪೋರ್ಟರ್ಸ್ ಅನ್ನ ಕಳಿಸಿ ಅಲ್ಲ ಇರ್ಲಿ ಈಗ ನಿಮ್ದೇ ಅಲ್ಲ ನಿಮ್ದೇ ಜಾಗ ಅಂತ ಹೇಳ್ತಿದ್ದೀರಿ ಆಯ್ತು ನಿಮ್ದೇ ಜಾಗ ಆದ್ರೂ ಕೂಡ ಈ ತರ 120 ಗ್ರೌಂಡ್ ಗಳ ಹೆಸರು ಕೊಳ್ತೀನಿ ಅದೆಲ್ಲ ರಾಷ್ಟ್ರೀಯ ಧ್ವಜ ಹಾರಿಸ್ತಿದ್ದೀರಾ ಯಾಕೆ ಹಾರಿಸಬಾರ್ದಾ ಸಮಸ್ಯೆ ಹಾರಿಸ ಬ್ಯಾಡ್ದು ಅಂತ ಕೇಳ್ತಿಲ್ಲ ನಾನು ನಾನು ಏನು ಸಮಸ್ಯೆ ನೀವು ಈ ಭಾರತ ದೇಶದ ಪ್ರಜೆ ಅಲ್ವಾ ಹಾರಿಸ್ತೀವ್ರಿ ಭಾರತ ದೇಶದ ಪ್ರಜೆ ಅಲ್ವಾ ನಮ್ಮ ಪ್ರಶ್ನಿಸಕ್ಕೆ ನೀವು ಯಾರು ಯಾಕೆ ನಾವೇನು ಹಾರಿಸ್ತಾ ಇಲ್ವಾ ಸಮಸ್ಯೆ ಏನು ಹೇಳ್ತೀನಿ ಹೇಳ್ತೀನಿ ಒಂದೇ ಒಂದು ನಿಮಿಷ ದಯವಿಟ್ಟು ಅದನ್ನ ಅರ್ಥ ಮಾಡ್ಕೊಬೇಕು 1962 ಈ ವಿಷಯ ಸುಪ್ರೀಂ ಕೋರ್ಟ್ ಹೋಗಿರುತ್ತೆ ಅದಕ್ಕೂ ಮುಂಚೆ ಮುನ್ಸಿಫ್ ಮೈಸೂರು ಕೋರ್ಟ್ ಹೋಗಿರುತ್ತೆ ಆಮೇಲೆ ಹೈಕೋರ್ಟ್ ಬಂದಿರುತ್ತೆ ಅದಾದ ನಂತರ ಇದು ಸುಪ್ರೀಂ ಕೋರ್ಟ್ ಹೋಗುತ್ತೆ ಸುಪ್ರೀಂ ಕೋರ್ಟಿನ ಒಂದು ಸ್ವಲ್ಪ ಏನೇನು ಮಾತುಗಳಿದೆ ಅದನ್ನ ಹೇಳ್ಬಿಡ್ತೀನಿ ಫಾರ್ ದಿ ಇಂಜಂಕ್ಷನ್ ಆರ್ಡರಿಂಗ್ ಆ್ಯಂಡ್ ದಿ ಡಿಫೆಂಡೆಂಟ್ಸ್ ನಾಟ್ ಟು ಎಂಟರ್ ಅಪಾನ್ ಆರ್ ಕನ್ಸ್ಟ್ರಕ್ಟ್ ಆನ್ ದಿಸ್ ಲ್ಯಾಂಡ್ ಅಂತ ನಾವು ಕೇಳ್ಕೊಳ್ತೀವಿ ಅಲ್ಲಿ ಏನಾಗುತ್ತೆ ಸುಪ್ರೀಂ ಕೋರ್ಟಿನ ಆದೇಶದ ಪೇಜ್ ನಂಬರ್ 6 ಪ್ಯಾರಾ ನಂಬರ್ 2 ಅದರಲ್ಲಿ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳುತ್ತೆ ಪೇಜ್ ನಂಬರ್ 5 ಫಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ದ ಫಸ್ಟ್ ಅಪಾಲೇಟ್ ಕೋರ್ಟ್ ದೇರ್ ಫೋರ್ ಫೌಂಡ್ ಒಂದ್ ನಿಮಿಷ ಅಕ್ಕ ಪ್ಲೀಸ್ ದಯವಿಟ್ಟು ಇಲ್ಲ ಇಂಪಾರ್ಟೆಂಟ್ ಮಾತನ್ನ ಹೇಳ್ತೀನಿ ಇಲ್ಲ ವಾದ ವಿವಾದ ಮಾಡೋದು ಬಿಟ್ಬಿಟ್ಟು ನಾವೇ ಚರ್ಚೆ ಮಾಡೋದು ಬನ್ನಿ ನಿಮ್ಗೇನಲ್ಲಿ ರಾಮನವಮಿ ಮಾಡ್ಬೇಕಾ ಪಕ್ಕದಲ್ಲಿ ಫೋರ್ಟ್ ಸ್ಕೂಲ್ ಇದೆ ಅಲ್ಲಿ ಮಾಡಿ ನಿಮ್ದು ನ್ಯಾಷನಲ್ ಕಾಲೇಜ್ ಗ್ರೌಂಡ್ ಇದೆ ಅಲ್ಲಿ ಮಾಡಿ ನೀವ್ಯಾರು ನಮ್ ಜಾಗಕ್ ಬರ್ಬೇಡಿ ಇಲ್ಲ ನಾನು ಫ್ಯಾಕ್ಟ್ ಹೇಳ್ತಾ ಇದ್ದೀನಿ ಎಕ್ಸ್ಪೋರ್ಟ್ ಆಗೋ ಭಯ ಆಗಿದ್ರೆ ಇವರು ಮಧ್ಯದಲ್ಲಿ ಮಾತಾಡ್ತಾರೆ ರುಕುಲ್ ಮುಲ್ಕ್ ಎಸ್ ಅಬ್ದುಲ್ ಅವರು ಅವರು ನಮಾಜ್ ಮಾಡಬೇಕು ಅಂತ ಹೋಗಿದ್ರ ನಮಾಜ್ ಮಾಡಬೇಕು ಅಂತ ಹೋಗಿಲ್ಲ ಆಪರೇಷನ್ ಅವರು ಕಟ್ಟಡ ಕಟ್ಟಕ್ ಬಂದಿದ್ರು ಇಲ್ಲಿ ಕಟ್ಟಡ ಕಟ್ಟಕ್ಕೆ ಇವ್ರನ್ನ ಕೊಡಬೇಡಿ ಅಂತ ಹೇಳಿದಾಗ ದ ಫಸ್ಟ್ ಅಪಾಲೇಟ್ ಕೋರ್ಟ್ ದೇರ್ ಫೋರ್ ಫೌಂಡ್ ದಟ್ ಸರ್ವೆ ನಂಬರ್ 40 ವಾಸ್ ಇನ್ ಪೊಸೆಷನ್ ಆಫ್ ದ ಮುಸ್ಲಿಂ ಕಮ್ಯುನಿಟಿ ಯಾರು ಹೇಳ್ತಿರೋದು ಇದು ಸುಪ್ರೀಂ ಕೋರ್ಟ್ ಅಂಡ್ ದಟ್ ದ ಡಿಫೆಂಡೆಂಟ್ ಅಂಡ್ ದಟ್ ದ ಡಿಫೆಂಡೆಂಟ್ ಕಾರ್ಪೊರೇಷನ್ ಇಂಟರ್ಫಿಯರಿಂಗ್ ವಿತ್ ದ ಪೊಸೆಷನ್ ಹಾಕ್ತಾರಲ್ಲ ಆ ಲ್ಯಾಂಡ್ ನಮ್ದು ಅಂತ ಹೇಳಿ ವಕ್ಫ್ ಬೋರ್ಡ್ದು ಅಥವಾ ಯಾವ್ದಾದ್ರು ಮುಸ್ಲಿಂ ಸಂಘಟನೆಗಳಿಗೆ ಸೇರಿದಂಥ ಪ್ರಾಪರ್ಟಿ ಅಂತ ಲ್ಯಾಂಡ್ ಡಾಕ್ಯುಮೆಂಟ್ಸನ್ನ ಯಾವುದಾದ್ರೆ ಅದ್ರ ಜೊತೆಗೆ ಹಾಕಿದ್ರೆ ನಮ್ಮ ಹೋರಾಟ ನಾನು ಇವತ್ತೇ ನಿಲ್ಸ್ಕೊತೀನಿ ನಾನು ಹೇಳ್ತೀನಿ ಇದೆ ಇಲ್ಲ ಜೊತೆಗೆ ಹಾಕಿದ್ರೆ ತೋರಿಸ್ತೀನಿ ಹೇಳ್ತಾರೆ ವಕ್ಫ್ ಬೋರ್ಡ್ ನಮಾಜ್ ಮಾಡಿರೋದು ಬೇರೆ ವಿಚಾರ ಕುರಿಗಳನ್ನ ಮಾರಾಟ ಮಾಡೋದು ಬೇರೆ ವಿಚಾರ ಇವ್ರೇನು ಆದೇಶ ಆ ಆದೇಶದಲ್ಲೇ ಬಸ್ತಿಯ ಉತ್ತರ ಭಾಗಕ್ಕೆ ಬದಲಿ ಜಮೀನನ್ನ ಕೊಡಲಾಗಿದೆ ಅಂತ ಇದೆ ಅದನ್ನ ಯಾಕೆ ಹೇಳ್ತಾ ಇಲ್ಲ ಅವರು ವರ್ಷಗಳ ಹಿಂದೆ ಅಲ್ಲಿ ಸ್ಮಶಾನ ಇತ್ತು ಅಂತ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ಹ್ಯಾಸ್ ಮೆನ್ಷನ್ಡ್ ಇನ್ ದ ಸುಪ್ರೀಂ ಕೋರ್ಟ್ ಸ್ಮಶಾನಕ್ಕೂ ಬದಲಿ ಜಾಗವನ್ನು ಕೊಡಲಾಗಿದೆ ಆಲ್ಸೋ ಮೆನ್ಷನ್ಡ್ ಸ್ಮಶಾನಕ್ಕೂ ಬದಲಿ ಜಾಗವನ್ನು ಕೊಡಲಾಗಿದೆ ಅದರ ದಾಖಲೆನೂ ನಮ್ಮ ಹತ್ರ ಇದೆ ಇನ್ ದ ಗೆಜೆಟ್ ಗಾಗೂ ಬದಲಿ ಜಾಗವನ್ನು ಕೊಡಲಾಗಿದೆ ಅದನ್ನ ಈಗ ಬಡ ಈದ್ಗಾ ಅಂತ ಹೇಳ್ತಾರೆ ಅದು 5 ಎಕರೆಯ ವಿಸ್ತೀರ್ಣ ದೊಡ್ಡ ಪ್ರದೇಶ ಅದು
ಇವ್ರಿಗೇನು ಅಂದ್ರೆ ಖಾಲಿ ಮಾಡ್ಕೊಂಡು ಹೋಗೋ ಮನೆನೂ ಬೇಕು, ಬಾಡಿಗೆ ಮನೆನೂ ಬೇಕು, ಲೀಸ್ ಮನೆನೂ ಬೇಕು, ಸ್ವಂತ ಮನೆನೂ ಬೇಕು, ಅಶೋಕ ಹೋಟ್ಲು ಬೇಕು, ಓಕ್ಲಿ ಪುರಾಣ ಬೇಕು ಇವ್ರಿಗೆ, ಎಲ್ಲ ಬೇಕು ಇವ್ರಿಗೆ, ಅದಕ್ಕೆ ಸೆಪರೇಟ್ ಜಾಗ ಎಲ್ಲ ಬೇಕು ಇವ್ರಿಗೆ ಹೇಳೋದಲ್ವಾ ಅವ್ರು ಹೇಳಲಿ ಇದಕ್ಕೆ ಬದಲಿ ಈದ್ಗಾ ಕೊಟ್ಟಿದಾರ ಕೊಟ್ಟಿಲ್ವಾ ಅನ್ನೋದನ್ನ ಸ್ಪಷ್ಟಪಡಿಸ್ತೀನಿ. ಅದರ ಉತ್ತರ ನಾನು ಹೇಳ್ತೀನಿ, ಬದಲಿ ಜಮೀನು ಕೊಟ್ಟಿದಾರ ಕೊಟ್ಟಿಲ್ವಾ ಅಷ್ಟೇ ನನ್ನ ಪ್ರಶ್ನೆ. ಕೊಟ್ಟಿದಾರೆ 100% ಕೊಟ್ಟ ಮೇಲೆ ಇದನ್ನ ಯಾಕೆ ಕ್ಲೇಮ್ ಮಾಡ್ತೀರಿ? ಇರಿ ಇರಿ, ವೈ ಆರ್ ಯು ಕ್ಲೇಮಿಂಗ್ ದಿಸ್ ಒನ್? ಬಿಪಿ ತೊಂಬಳಿ ತಣ್ಣೀರು ಕುಡಿರಿ ಒಂದೇ. ನಮಗೇನ್ ಬಿಪಿ ಇಲ್ಲ, ಸುಪ್ರೀಂ ಕೋರ್ಟ್ ಬಿಪಿ ಇಲ್ಲ, ನಾನು ಇಂಟರ್ಪ್ರೆಟ್ ಮಾಡ್ತಿಲ್ಲ. ವರ್ಬೇಟಿಮ್ ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ? ಲಾಸ್ಟ್ ಪ್ಯಾರಾಗ್ರಾಫ್ ಓದೋದಕ್ಕೆ ಕೇಳಿ ಮೇಡಮ್, ಪ್ಲೀಸ್ ನೋಡಿ, ಲಾಸ್ಟ್ ಪ್ಯಾರಾಗ್ರಾಫ್ ಓದೋದಕ್ಕೆ ಕೇಳಿ. There was no question of ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.